ಫಸ್ಟ್ ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗ ಏನಂತಂದ್ರೆ ಇವ್ರು ಸೇರೆ ಕೊಟ್ಟಿದ್ರು ನಮ್ಗೆ ಮಂತುಷನ್ ಫ್ರೆಂಡ್ ಇವರು ಬಂದ ಪ್ರಾಡಕ್ಟ್ ಕೊಟ್ಟರು. ಪ್ರಾಡಕ್ಟ್ ಕೊಟ್ಟ ಮೂಲಕ ಹೂವಿನ ಗಿಡಕ್ಕೆ ಆಮೇಲೆ ಮೆಣಸಿನ ಗಿಡಕ್ಕೆ ಯೂಸ್ ಮಾಡಿದ್ರು. ಮೆಣಸಿನ ಗಿಡ ಪೂರ್ತಿ ಹೋಗಿತ್ತು ಅಂದ್ರೆ ಪೂರ್ತಿ ರೋಗ ಬಂದಂಗೆ ಆಗಿತ್ತು. ಆಮೇಲೆ ಕೊಟ್ಟ ಒಂದು 15 ದಿವಸ ಏನೈತಿ ಪೂರ್ತಿ ರಿಸಲ್ಟ್ ಬಂತು. ಕಾಯಿ ಅಂತೂ ಪೂರ್ತಿ ಉದ್ದಾಯ್ತು. ಉದ್ದಾಗಿನ ಹೂವಿನ ಗಿಡಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಹೂವಿನ ಗಿಡ ಇಲ್ಲಂತೂ ಒಂದು 8 ತಿಂಗಳು ಹೋಯ್ತು. ಹೂವಿನ ಗಿಡ ಇತ್ತು. ಹೂವಿನ ಗಿಡಕ್ಕೆ ಒಂದೊಂದು ಕಾರಣ ರಾಸಾಯನಿಕ ಯಾವುದು ಯೂಸ್ ಮಾಡಿದ್ರು, ಎಲ್ಲ ಇದೇ ಯೂಸ್ ಮಾಡಿದ್ರು. ಒಳ್ಳೆ ರಿಸಲ್ಟ್ ಐತಿ, ಅದಕ್ಕೋಸ್ಕರ ಖರ್ಚು ಕಡಿಮೆ ಆಯಿತು. ಖರ್ಚು ಕಡಿಮೆ ಆಗಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೊರ ಅಂಗಡಿ ಓಪನ್ ಮಾಡಿರಿ. ಬಟ್ ಅದಕ್ಕೆ ರಿಸಲ್ಟ್ ಏನೈತಿ ಯೂಸ್ ಮಾಡಿದವ್ರು ಬಂದಾರೆ ಅಂದ್ರೆ ಇದು ಹೆಲ್ತ್ ಪ್ರಾಡಕ್ಟ್ಗೆ ಅನ್ನ ಯೂಸ್ ಮಾಡ್ಯಾರ. ಆಮೇಲೆ ದನಗಳದ್ದು ಏನೈತಿ ಆಚೆ ಕಡೆ ಶಿವಾನಂದ್ ಯೂಸ್ ಮಾಡ್ಯಾನ ರೀ. ಆಮೇಲೆ ಹೊಲದ್ ಏನೈತಿ ಮುತ್ತುರಾಜ್ ಅಂತ ಯೂಸ್ ಮಾಡ್ಯಾರ. ಅವ್ರ ಕಡೆ ಅಂತ ಏನೇನು ರಿಸಲ್ಟ್ ಬಂದ್ರೆ ಎಷ್ಟು ದಿನದಾಗ ರಿಸಲ್ಟ್ ಬಂದಿದೆ ಸರ್ ನಿಮಗೆ? ಎಷ್ಟು ದಿನದಾಗ ರಿಸಲ್ಟ್ ಬಂದಿದೆ ರೀ? 5-6 ದಿನದಾಗ ರೈಟ್. ಎಷ್ಟು ವರ್ಷ ಎಷ್ಟು ದಿನ ಮುಳುವಾಗಿ ತರ ಸಿಕ್ಕ ರೀ? ಒಂದು ವರ್ಷದಿಂದ. ಮತ್ತೆ ಡಾಕ್ಟ್ರಿಗೆ ತೋರಿಸಿರ್ಬೋದು ಏನು ಕಡಿಮೆ ಆಗಿಲ್ಲ? ಕಮ್ಮಿ ಆಗ್ತದ ಮತ್ತು ಜಾಸ್ತಿ ಆಗ್ತದ. ಅದರಿಂದ ಇದು ಎಷ್ಟು ರೂಪಾಯಿ ಖರ್ಚದ ಗೊತ್ತದ ರೀ? ಓನ್ಲಿ 750 ರೂಪಾಯಿ ಮಾತ್ರ. ಆ್ಯಂಡ್ ಡಾಕ್ಟರ್ದ ಟೆಸ್ಟಿಂಗ್ ಫೀಸ್ ಎಷ್ಟು ಇರ್ತಾರಲ್ಲ ಕೇಸ್ ಪೇಪರ್ ಫೀಸ್, ಅಷ್ಟಾದ ರೇಟ್ ಅದ. ರಿಸಲ್ಟ ನಿಮ್ಮ ಊರವ್ರವ್ರು ತೊಗೊಂಡಾರ. ಭಯಾನಕ ರಿಸಲ್ಟ್ ಅದ. ಯಾವುದು ಮುಳುವಾದ ಇರ್ಬೋದು, 100% ರಿಸಲ್ಟ್ ಅದ ಪ್ರಾಡಕ್ಟ್ದು. ನೀವು ಸರ್? ಲಂಪೆ ರೋಗ ಸಹಾಯಕಾಗಿದೆ ರೀ. ನಮ್ಮ ಬರಣ ಏನಾಗ್ತಿದ್ದಿಲ್ಲ. ಸುನೀಲ್ ಹೇಳಿದ್ರೆ ಔಷಧ ಪಾನಿಕೋ ಹಾಕತ್ತೇಳಿ ಎಂಟು ಹತ್ತಿಂದ ರಿಸಲ್ಟ್ ಬರ್ತೀವಿ. ಬರುವಳಿ ನೋವು ಬರಣ ತಿಂದ ತಮ್ಮ ಸದಸ್ಯರಿ ಸುಲ ಆಗಿದೆ. ಹಾಂ, ಓಕೆ, ಥ್ಯಾಂಕ್ ಯು. ನಾನು ಹನುಮಾಪುರದಲ್ಲಿ ನಾ ಫಸ್ಟ್ ಶಾಪ್ ಹಾಕಿದ್ರಿ. ಶಾಪ್ ಹಾಕಿದ್ರು ಸುನೀಲ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡ್ರಿ ನೀವು ಮಾಡಿರಿ ಚಲೋ ಅಂತ ಹೇಳಿದ್ರು. ಅದು ಸ್ಟಾರ್ಟ್ ಮಾಡಿದ್ದೆ. ನಿಮ್ಮ ಊರಾಗ ಎಷ್ಟು ಜನರಿಗೆ ಕೊಟ್ಟಿರಿ? ಏನೇನು ನಮ್ಮ ಊರಾಗ ನಾ ಶಾಪ್ ಸ್ಟಾರ್ಟ್ ಮಾಡಿ ಒಂದು 8-9 ತಿಂಗಳಾಯ್ತು ರೀ. ಆಲ್ಮೋಸ್ಟ್ ನಮ್ಮ ಊರಲ್ಲಿ ಎಲ್ಲರಿಗೆ ಕೊಟ್ಟಿದ್ದೀನಿ. ಏನದ ರಿಸಲ್ಟ್ ಬಗ್ಗೆ? ರಿಸಲ್ಟ್ ಬೆಸ್ಟ್. ಎಷ್ಟು ದಿನದಾಗ ರಿಸಲ್ಟ್ ಕಾಣ್ತದ? 15-20 ದಿವಸ ಉಳಿದು ಪಂಚಾಯತ್ ಒಂದು 4-5 ದಿವಸ ಒಂದು ವಾರದಾಗ ರಿಸಲ್ಟ್. ಒಂದು ವಾರದಾಗ ರಿಸಲ್ಟ್ ಅರ್ಶನಂತೂ ನಿರಾಕರಿಸ. ಖರ್ಚು ಕಡಿಮೆ ಖರ್ಚು ಕಡಿಮೆ ಆಗ್ತದೆ. ಆಲ್ಮೋಸ್ಟ್ ಎಷ್ಟು ಖರ್ಚು ಕಡಿಮೆ ಆಗ್ತದೆ? ಈಗ ಹಾಕಿ ಸರ್ ಒಂದು ಎಕರೆಗೆ 6-7 ಸಾವಿರ ರೂಪಾಯಿ 3 ಸಾವಿರ ಫುಲ್ಲಾಗುತ್ತೆ ಸರ್. ಅಂದ್ರೆ ಅರ್ಧಕ್ಕೆ ಖರ್ಚು ಏನಾಗ್ತದೆ? ಕಡಿಮೆ ಆಗ್ತದೆ. ಅರ್ಧ ಖರ್ಚು ಕಡಿಮೆ. ವರ್ಷಕ್ಕೆ 25 ಸಾವಿರ ತಕ್ಕ ಖರ್ಚು ಮಾಡ್ತಾರೆ ಸರ್ ರೈತರ. ಇದರೊಳಗೆ ಒಂದು 12-14 ಸಾವಿರ ತಕ್ಕ ಫುಲ್ ಆಗ್ತದೆ ಖರ್ಚು ಆಗ್ತದೆ. ಓಕೆ, ಸೊ ಇದೇ ರೀತಿ ರಿಸಲ್ಟ್ ಅದ ರೈಟ್. ನೀವು ಹೊಲ್ದಾಗ ನೀವು ಯಾವಾಗ ಯೂಸ್ ಮಾಡ್ತಿಲ್ಲ ಅವಾಗ ನಿಮ್ಗೆ ಗೊತ್ತಾಗಿ ಬಿಡ್ತದೆ ರಿಸಲ್ಟ್ ಯಾವ ರೀತಿ ಅದ ರೈಟ್. ಥ್ಯಾಂಕ್ ಯು.